ನಮಸ್ತೆ ಸ್ನೇಹಿತರೆ ಹರಕೆ ತೀರಿಸದಿದ್ದರೆ ಏನೆಲ್ಲ ತೊಂದರೆಗಳು ಉಂಟಾಗುತ್ತದೆ ಮತ್ತು ಅದಕ್ಕೆ ಪರಿಹಾರಗಳೇನು ಎಂದು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ನಾನಾ ಬಗೆಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡುವುದು ಉಂಟು ಮದುವೆಯ ತಡೆ ನಿವಾರಣೆ ಉತ್ತಮ ಕೆಲಸ ಸಿಗಲಿ ಆರೋಗ್ಯಕ್ಕಾಗಿ ಹಣಕಾಸಿನ ಅಡಚಣೆ ನಿವಾರಣೆ ಆಗಲಿ ಮನೆ ಕಟ್ಟುವುದಕ್ಕೆ ಅಡಚಣೆ ಇದ್ದಲ್ಲಿ ತೊಂದರೆ ಪಕ್ಕಕ್ಕೆ ಸರಿಯಲಿ ಹೀಗೆ ಎಲ್ಲ ಪ್ರಾರ್ಥನೆಯಷ್ಟೇ ಮಾಡದೆ ಕೆಲವು ಹರಕೆಯನ್ನು ಕೂಡ ನಾವು ಕಟ್ಟಿಕೊಳ್ಳುತ್ತೇವೆ ದೇವರೇ ನನಗೆ ಇಂತಹ ಅನುಕೂಲ ಆದಲ್ಲಿ ಇಂತಹ ಸೇವೆಯೊಂದನ್ನು ಮಾಡಿಸುತ್ತೇನೆ ಎಂದು ಹರಕೆ ಕಟ್ಟಿಕೊಳ್ಳುತ್ತೇವೆ ಕೆಲವರು ಮುಡಿಪು ಕಟ್ಟಿಕೊಳ್ಳುತ್ತಾರೆ ಹರಕೆ ಅಥವಾ ಮುಡಿಪು ಹೊತ್ತುಕೊಂಡು ಆ ಕೆಲಸ ಯಶಸ್ವಿಯಾಗಿ ಆದ ನಂತರ ಏನು ಸಮಸ್ಯೆಯಾಗುತ್ತದೆ ಒಂದು ವೇಳೆ ಹರಕೆ ತೀರಿಸದಿದ್ದಲ್ಲಿ ನೆನಪಿಟ್ಟುಕೊಂಡು ಕಷ್ಟ ಕೊಡುತ್ತಾನಾ ಎಂಬ ಪ್ರಶ್ನೆ ಕೂಡ ಉದ್ಭವಿಸುತ್ತದೆ ಹರಕೆ ಕೂಡ ಒಂದು ಬಗೆಯಲ್ಲಿ ಹೇಳಲು ಸಾಧ್ಯವಿಲ್ಲ ಪುರುಷ ದೇವರಿಗೆ ಸ್ತ್ರೀ ಶಕ್ತಿಗೆ ಹೀಗೆ ಪ್ರತ್ಯೇಕ ಹರಕೆಗಳು ಇರುತ್ತದೆ ಜೊತೆಗೆ ಕುಲ ದೇವರ ಹರಕೆ ಇರುತ್ತದೆ ಇನ್ನು ವಿಶೇಷವಾಗಿ ಮುಡಿಪುಗಳನ್ನು ಕಟ್ಟುತ್ತಾರೆ ಬಹಳ ಸಲ ಏನಾಗುತ್ತದೆ ಎಂದರೆ ಹರಕೆ ಹೊತ್ತ ಫಲ ಸಿಕ್ಕ ನಂತರ ಆ ಕಡೆ ಗಮನ ಹರಿಯುವುದಿಲ್ಲ ಕೆಲವು ಸಲ ನಾವು ಅದನ್ನು ಮರೆತೇ ಬಿಡುತ್ತೇವೆ ಇದರಿಂದಾಗಿ ಮುಖ್ಯವಾಗಿ ದಾಂಪತ್ಯ ಸಮಸ್ಯೆಗಳಾಗುತ್ತದೆ ವಾಕ್ ದೋಷ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಹರಕೆ ಹೊತ್ತ ನಂತರ ಅದರ ಫಲ ಸಿಕ್ಕಿದ ಮೇಲೆ ಅದನ್ನು ತೀರಿಸದಿದ್ದಲ್ಲಿ ಮೊದಲನೆಯದಾಗಿ ವಾಕ್ ದೋಷ ಬರುತ್ತದೆ ಅಂದರೆ ಸುಳ್ಳು ಹೇಳಿದ ತಪ್ಪು ಮಾಡಿದವರಾಗುತ್ತೀರಿ ಹರಕೆ ಮೂಲಕ ಪಡೆದ ಫಲ ನಾಶ ಆಗುತ್ತದೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಬಹಳ ಜನ ಹೇಗೆಂದರೆ ಅರಿಶಿನದ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಮುಡಿಪು ಕಟ್ಟಿರುತ್ತಾರೆ ಮನೆ ದೇವರಿಗೆ ಹರಕೆ ಹೊತ್ತಿರುತ್ತಾರೆ ಅದನ್ನು ಪೂರ್ಣ ಮಾಡದಿದ್ದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ ಮನೆ ಕಟ್ಟಬೇಕು ಅಂದರೆ ಅಡಚಣೆಯಾಗುತ್ತಿರುತ್ತದೆ ಮದುವೆ ಸಂತಾನ ವಿಳಂಬ ಪದೇ ಪದೇ ಆರೋಗ್ಯ ಸಮಸ್ಯೆ ಹೀಗೆಲ್ಲ ಆಗೋದುಂಟು ಅದಕ್ಕೆ ಈ ರೀತಿಯಾಗಿ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿ ಪ್ರಾರ್ಥಿಸಿದರೆ ನಿಮ್ಮ ತೊಂದರೆಗಳು ನಿವಾರಣೆಯಾಗುತ್ತದೆ ಇನ್ನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅಡಚಣೆ ಆಗುತ್ತಲೇ ಇರುತ್ತದೆ ಎಷ್ಟೋ ಮಂದಿಗೆ ಮನೆ ಬಾಡಿಗೆ ಕಟ್ಟುವುದಕ್ಕೆ ಸಹ ತೊಂದರೆ ಅನುಭವಿಸುವಂತೆ ಆಗುತ್ತದೆ ಇನ್ನು ಕೆಲವು ಸಲ ಹರಕೆ ಹೊತ್ತು ಮರೆತು ಬಿಟ್ಟಿರುವ ಸಾಧ್ಯತೆ ಇರುತ್ತದೆ ತಂದೆ ತಾಯಿ ಮಕ್ಕಳ ಪರವಾಗಿ ಹರಕೆ ಹೊತ್ತಿರುತ್ತಾರೆ ಅಥವಾ ನಾವೇ ಹರಕೆ ಹೊತ್ತು ಮರೆತಿರುತ್ತೇವೆ ಅಂತಹ ಸಂದರ್ಭದಲ್ಲಿ ವಿಶೇಷ ಪೂಜೆಯೊಂದನ್ನು ಮಾಡಿಸಬೇಕಾಗುತ್ತದೆ ಹಾಗೆ ಪೂಜೆ ಮಾಡಿಸಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸ ನಾವು ಏನು ಹರಕೆ ಹೊತ್ತುಕೊಂಡಿದ್ದೇವೋ ಗೊತ್ತಿಲ್ಲ ನಮಗೆ ಅದರ ನೆನಪೂ ಕೂಡ ಇಲ್ಲ ನಮ್ಮ ತಪ್ಪುಗಳಿದ್ದರೆ ನಮ್ಮಿಂದಾದ ತಪ್ಪುಗಳಿಂದ ಕ್ಷಮಿಸಿ ಒಳ್ಳೆಯದನ್ನು ಮಾಡು ಎಂದು ಪ್ರಾರ್ಥಿಸಿಕೊಳ್ಳಿ ಆ ದೇವರು ನಮ್ಮ ಜೊತೆಗೆ ಸದಾ ಇರುತ್ತಾನೆ ಧನ್ಯವಾದಗಳು ಸ್ನೇಹಿತರೆ